ಕಳೆದ ವರ್ಷ ರಾಜು ಹಿರಾನಿಯವರ ನಿರ್ದೇಶನದ ಶಾರುಖ್ ಅಭಿನಯದ ಡಂಕಿ ಚಲನಚಿತ್ರ ಭಾರೀ ಯಶಸ್ಸನ್ನ ಕಂಡಿತು. ಈ ಚಿತ್ರದ ಒಂದು ಸಂಭಾಷಣೆ, ಹಮ್ನೆ ಮಜ್ಬೂರಿ ಮೇ ಅಪ್ನಾ ಘರ್ ಛೋಡಾತ ವರ್ನಾ ಕೋಯಿ ಅಪ್ನಾ ಪರಿವಾರ್ ಅಪ್ನೇ ದೋಸ್ತೋ ಕೋ ಛೋಡ್ ಕರ್ ಕ್ಯೂ ಜಾಯೇಗಾ ಸರ್ಹದೋ ಪೆ ಗೋಲಿ ಖಾನೆ. ಅಂದ್ರೆ ನಾವು ತೀರಾ ಅನಿವಾರ್ಯವಾಗಿದ್ದರಿಂದ ಮನೆ ಬಿಟ್ಟು ಬಂದಿದ್ದೀವಿ, ಇಲ್ದಿದ್ರೆ ಯಾರಾದರೂ ಅವರ ಕುಟುಂಬ ಬಂಧು ಮಿತ್ರರನ್ನ ಬಿಟ್ಟು ಗಡಿಯಲ್ಲಿ ಗುಂಡೇಟ್ ತಿನ್ನೋಕೆ ಯಾಕೆ ಹೋಗ್ತಾರೆ ಅಂತ ಶಾರುಖ್ ಖಾನ್ ಅವರು ಭಾವುಕರಾಗಿ ಕೇಳಿದಾಗ ಸಿನಿಮಾ ಮಂದಿರಗಳಲ್ಲಿ ಹಲವರು ಕಣ್ಣೀರಿಟ್ಟಿದ್ರು. ಡಂಕಿ ಚಿತ್ರದ್ದು ಕೇವಲ ಒಂದು ಕಾಲ್ಪನಿಕ ಕಥೆಯಲ್ಲ, ರಾಜು ಹಿರಾನಿ ಅವರು ಸಾಮಾನ್ಯವಾಗಿ ಜನಸಾಮಾನ್ಯರ ಜ್ವಲಂತ ಸಮಸ್ಯೆಗಳನ್ನ ಹಾಸ್ಯದ ಲೇಪ ಹಚ್ಚಿ ಮನಮುಟ್ಟುವಂತೆ ತೋರಿಸೋದ್ರಲ್ಲಿ ನಿಸ್ಸೀಮರು. ಹಾಗೇನೆ ಡಂಕಿಯಲ್ಲಿ ಅವರು ಅಕ್ರಮ ವಲಸೆಗಾರರ ನೋವು ಮತ್ತು ಸಂಕಷ್ಟಗಳನ್ನ ಮನ ಕಲುಕುವಂತೆ ಹೆಣೆದಿದ್ರು. ಎರಡು ವಾರಗಳ ಹಿಂದೆ ಡಂಕಿ ಚಿತ್ರದ ಕಥೆಯಂಥದ್ದೇ ನೈಜ ಘಟನೆಯೊಂದು ದೆಹಲಿಯಿಂದ ವರದಿಯಾಗಿದೆ. ದೆಹಲಿಯ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ವೃದ್ಧನ ವೇಷಭೂಷಣದಲ್ಲಿರುವ ಯುವಕನೊಬ್ಬನನ್ನ CISF ಅಧಿಕಾರಿಗಳು ಬಂಧಿಸಿದ್ರು. ರಷ್ಟಿಂದರ್ ಸಿಂಗ್ ಸಹೋತ ಹೆಸರಿನ 67 ವರ್ಷದವರು ಅಂತ ಹೇಳ್ಕೊಂಡ ನೀಲಿ ಮುಂಡಾಸು ಮತ್ತು ಬಿಳಿ ಗಡ್ಡವಿರುವ ಹಿರಿಯರೊಬ್ಬರು ಕೆನಡಾಕ್ಕೆ ಹೋಗುವ ವಿಮಾನದ ಪ್ರಯಾಣಿಕರ ಸಾಲಿನಲ್ಲಿ ನಿಂತಿದ್ರು. ಆ ವ್ಯಕ್ತಿಯ ಧ್ವನಿಯನ್ನ ಕೇಳಿದ CISF ಅಧಿಕಾರಿಗಳಲ್ಲಿ ಸಂಶಯ ಮೂಡಿತು. ವ್ಯಕ್ತಿಯ ಮೈ ಚರ್ಮದಲ್ಲೂ ಅವರ ವಯಸ್ಸಿಗೆ ತಕ್ಕಂತೆ ಒಂದೇ ಒಂದು ಸುಕ್ಕಿರಲಿಲ್ಲ. ಇದು ಕೂಡ CISF ಅಧಿಕಾರಿಗಳಲ್ಲಿ ಸಂಶಯ ಮೂಡಿಸಿತ್ತು. CISF ಅಧಿಕಾರಿಗಳು ಅವನನ್ನ ವಶಕ್ಕೆ ಪಡೆದ್ರು. ವಿಚಾರಣೆ ಬಳಿಕ ಆತ 24 ವಯಸ್ಸಿನ ಗುರು ಸೇವಕ್ ಸಿಂಗ್ ಅಂತ ತಿಳಿದು ಬಂದಿದೆ. ಆತ ನಕಲಿ ಪಾಸ್ಪೋರ್ಟ್ ಬಳಸಿ ಪ್ರಯಾಣ ಮಾಡ್ತಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಆತನ ಪತ್ನಿಯೂ ನಕಲಿ ಪಾಸ್ಪೋರ್ಟ್ ಬಳಸಿ ಕೆನಡಾಕ್ಕೆ ವಲಸೆ ಹೋಗೋಕೆ ಯತ್ನಿಸಿದ್ಲು ಅಂತ ವರದಿಯಾಗಿದೆ. ಪ್ರಕರಣದ ತನಿಖೆ ಸಂದರ್ಭದಲ್ಲಿ ದಂಪತಿ ಉದ್ಯೋಗ ಮತ್ತು ಉತ್ತಮ ಜೀವನೋಪಾಯದ ಅವಕಾಶವನ್ನ ಪಡೆಯೋಕೆ ಕೆನಡಾಗೆ ಹೋಗೋಕೆ ಬಯಸಿದ್ರು ಅಂತ ಗುರು ಸೇವಕ್ ಬಹಿರಂಗಪಡಿಸಿದ್ರು ಅಂತ DCP ಉಷಾ ರಂಗಾನಿ ತಿಳಿಸಿದ್ದಾರೆ. ಗುರು ಸೇವಕ್ ಅವರು ತನ್ನ ಸ್ನೇಹಿತರೊಬ್ಬರ ಮೂಲಕ ಏಜೆಂಟ್ ಜಗಜಿತ್ ಸಿಂಗ್ ಅಲಿಯಾಸ್ ಜಗ್ಗಿಯೊಂದಿಗೆ ಸಂಪರ್ಕ ಹೊಂದಿದ್ರು. 60 ಲಕ್ಷ ರೂಪಾಯಿಗೆ ಬದಲಾಗಿ ಮತ್ತೋರ್ವ ವ್ಯಕ್ತಿಯ ಪಾಸ್ಪೋರ್ಟ್ನಲ್ಲಿ ಡಾಂಕಿ ರೂಟ್ ಮೂಲಕ ಕೆನಡಾಕ್ಕೆ, ಆಮೇಲೆ ಅಲ್ಲಿಂದ ಅಕ್ರಮವಾಗಿ ಗುರು ಸೇವಕ್ ಮತ್ತು ಅವರ ಪತ್ನಿಯನ್ನ ಅಮೆರಿಕಕ್ಕೆ ಕಳಿಸೋದಾಗಿ ಜಗಜಿತ್ ಭರವಸೆ ನೀಡಿದ್ದ ಅಂತ DCP ಉಷಾ ರಂಗಾನಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇದು ಕೇವಲ ಇಂದು ನಿನ್ನೆಯ ಒಂದು ಕಥೆ ಅಲ್ಲ. ಕೆನಡಾ ಅಮೆರಿಕ ಗಡಿಯನ್ನ ಅಕ್ರಮವಾಗಿ ದಾಟ್ತಾ ಇದ್ದ 4-5 ಮಂದಿಯ ಭಾರತೀಯ ಕುಟುಂಬಗಳು ತೀವ್ರ ಚಳಿಗೆ ಮರಗಟ್ಟಿ ಸಾವನ್ನಪ್ಪಿದ ಹಲವು ನಿದರ್ಶನಗಳನ್ನ ನಾವು ಕೇಳಿದೀವಿ. ಕೆನಡಾ ಅಮೆರಿಕ ಗಡಿಯ ಬಳಿ ದೋಣಿ ಮುಳುಗಿ ಸೇಂಟ್ ಲಾರೆನ್ಸ್ ನದಿಯಲ್ಲಿ 4 ಜನರ ಕುಟುಂಬ ಮುಳುಗಿ ಸಾವನ್ನಪ್ಪಿತು. ಮೆಕ್ಸಿಕೋ ಅಮೆರಿಕ ಗಡಿಯಲ್ಲಿ ಟ್ರಂಪ್ ವಾಲನ್ನ ಜಿಗಿಯೋಕೆ ಪ್ರಯತ್ನ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ಬಿದ್ದು ಸಾವನ್ನಪ್ಪಿದ ಬಗ್ಗೆನೂ ನಾವು ಕೇಳಿದೀವಿ. ಭಾರತೀಯರು ದೇಶ ತೊರೆದು ಅಮೆರಿಕ, ಕೆನಡಾ ಮತ್ತು ಯುರೋಪಿಗೆ ಹೋಗೋಕೆ ಪ್ರಯತ್ನಿಸುತ್ತಿರುವ ಅದೆಷ್ಟೋ ಘಟನೆಗಳು ಕೇಳಿ ಬರ್ತಾನೆ ಇದೆ. ಅಮೆರಿಕದಲ್ಲಿ ಅಕ್ರಮ ವಲಸೆಗಾರರ ಪ್ರಮಾಣದಲ್ಲಿ ಭಾರತೀಯರು 3ನೇ ಸ್ಥಾನ ಪಡೆದಿದ್ದಾರೆ ಅಂತ ಪಿ ರಿಸರ್ಚ್ ಸೆಂಟರ್ ವರದಿ ಮಾಡಿತ್ತು. ವರದಿಯ ಪ್ರಕಾರ 7,25,000 ಭಾರತೀಯ ಅಕ್ರಮ ವಲಸೆಗಾರರು ಅಮೆರಿಕದಲ್ಲಿ ವಾಸಿಸ್ತಾ ಇದ್ದಾರೆ. 2019 2020 ಅಮೆರಿಕ ಗಡಿಗಳನ್ನು ದಾಟುವ ದಾಖಲೆ ರಹಿತ ಭಾರತೀಯ ವಲಸೆಗರ ಸಂಖ್ಯೆ 5 ಪಟ್ಟು ಹೆಚ್ಚಾಗಿದೆ. 2014 ನಂತರ ಅಮೆರಿಕ, ಇಂಗ್ಲೆಂಡ್ ಮತ್ತು ಕೆನಡಾ ದೇಶಗಳಲ್ಲಿ ಭಾರತೀಯ ಅಕ್ರಮ ವಲಸೆಗಾರರ ಸಂಖ್ಯೆ ಹೆಚ್ಚಿದೆ ಅಂತ ವರದಿಯಾಗಿದೆ. ಕೆನಡಾದಿಂದ ಅಮೆರಿಕದ ಉತ್ತರದ ಗಡಿಯನ್ನ ಅಕ್ರಮವಾಗಿ ದಾಟ್ತಾ ಇರುವ ಭಾರತೀಯರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ ಅಂತ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದ್ರೆ, ಕಳೆದ 5 ವರ್ಷಗಳಲ್ಲಿ ಅಮೆರಿಕ ಅಧಿಕಾರಿಗಳು 2 ಲಕ್ಷಕ್ಕೂ ಹೆಚ್ಚು ಅಕ್ರಮ ಭಾರತೀಯ ವಲಸೆಗರನ್ನ ಬಂಧಿಸಿದ್ದಾರೆ ಅಂತ ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. 1 ದಶಕದ ಹಿಂದೆ ವರ್ಷಕ್ಕೆ 1,500 ಭಾರತೀಯರು ಅಕ್ರಮ ವಲಸಿಗರನ್ನ ಅಮೆರಿಕದ ಗಡಿ ಅಧಿಕಾರಿಗಳು ತಡೆದಿದ್ರು. ನಂತರದ ವರ್ಷಗಳಲ್ಲಿ ಈ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಯಿತು. ಅಂದ್ರೆ 2019 ಈ ಸಂಖ್ಯೆ ವರ್ಷಕ್ಕೆ 10,000 ಕಡಿಮೆನೆ ಇತ್ತು. ಆದ್ರೆ 2020 ಅಕ್ರಮವಾಗಿ ಗಡಿ ದಾಟೋಕೆ ಪ್ರಯತ್ನ ಮಾಡ್ತಿರುವ ಭಾರತೀಯರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದ್ದು. 2023 ಈ ಸಂಖ್ಯೆ 96,917 ತಲುಪಿದೆ ಅಂತ ದಿ ಹಿಂದೂ ವರದಿ ಮಾಡಿದೆ. ವಿಶೇಷ ಅಂದ್ರೆ ಭಾರತದಿಂದ ವಲಸೆ ಹೋಗಿದ್ದ ಹೆಚ್ಚಿನವರಲ್ಲಿ ಪ್ರಧಾನಿ ಮೋದಿಯ ತವರು ರಾಜ್ಯ ಗುಜರಾತಿಗರು ಅಂತ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಗುಜರಾತಿನ ಹಲವು ಗ್ರಾಮಗಳಲ್ಲಿ ಸಾಲ ಸೋಲ ಮಾಡಿ ಏಜೆಂಟ್ರಿಗೆ 50-60 ಲಕ್ಷಗಳಿಂದ 1-2 ಕೋಟಿವರೆಗೆ ಹಣ ಕೊಟ್ಟು ಅಮೆರಿಕಕ್ಕೆ ಅಕ್ರಮ ವಲಸೆ ಹೋದವರ ದೊಡ್ಡ ಪಟ್ಟಿನೇ ಇದೆ. ಆ ಪೈಕಿ ಹಲವರದ್ದು ಅಮೆರಿಕ ಪ್ರವೇಶಿಸುವ ಮೊದಲೇ ಬಂಧಿತರಾದ ಅಥವಾ ಮೃತಪಟ್ಟ ದುರಂತ ಕಥೆಗಳೇ. ಅಕ್ರಮ ಭಾರತೀಯ ವಲಸೆಗೆ ಯತ್ನಿಸಿ ಬಂಧಿತರಲ್ಲಿ ಹೆಚ್ಚಿನವರು ಕೇವಲ ಉದ್ಯೋಗಕ್ಕಾಗಿ ಮತ್ತು ಉತ್ತಮ ಜೀವನೋಪಾಯದ ಅವಕಾಶಕ್ಕಾಗಿ ವಲಸೆ ಹೋಗಿದ್ರು ಅಂತ ಪೊಲೀಸರಿಗೆ ತಿಳಿಸಿದ್ರು. ಒಂದ್ ಕಡೆ ನಮ್ಮ ದೇಶ ವಿಶ್ವಗುರುವಾಗ್ತಿದೆ ಅನ್ನೋ ಅಬ್ಬರದ ಪ್ರಚಾರ,
ಮತ್ತೊಂದು ಕಡೆ ಒಳ್ಳೆಯ ಬದುಕನ್ನು ಅರಸಿ ಸಾಲ ಮಾಡಿ ಜೀವ ಪಣಕ್ಕಿಟ್ಟು ವಿದೇಶಗಳಿಗೆ ಅಕ್ರಮವಾಗಿ ಹೋಗೋರಲ್ಲೂ ನಮ್ಮ ದೇಶದವರೇ ಹೆಚ್ಚು. ಏನ್ ಹೇಳೋದು ಈ ವಿಪರ್ಯಾಸಕ್ಕೆ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.